ಬಳ್ಳಾರಿ ಜಿಲ್ಲೆಯ ಶಿವಸೇನಾ ಪಕ್ಷದ ಉತ್ತರ ಕರ್ನಾಟಕದ ಅಧ್ಯಕ್ಷರು, ರಾಜ್ಯ ಮಾಧ್ಯಮದ ಪ್ರಮುಖ ವಕ್ತಾರರು ಆದಂತಹ ಕುಮಾರ ಹಕಾರ ಅವರು, ಪಕ್ಷದ ಲೋಕಸಭಾ ಅಭ್ಯರ್ಥಿ ಬಿವಿ ಈಶ್ವರಪ್ಪ, ಪ್ರಧಾನ ಕಾರ್ಯದರ್ಶಿ ಎಸ್ ಷಣ್ಮುಗಪ್ಪ, ವಕೀಲರಾದಂತಹ ಮಂಜುನಾಥ್ ಹೆಗಡೆ, ಇತರ ಮಹಿಳಾ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಕೆಲವು ಪದಾಧಿಕಾರಿಗಳನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಪಕ್ಷದ ಸಿದ್ಧಾಂತ, ಧ್ಯೇಯ, ಧೋರಣೆಗೆ ಬದ್ಧರಾಗಿ ಜವಾಬ್ದಾರಿ ವಹಿಸಿ ಆದೇಶ ಪತ್ರ ಹೊರಡಿಸಿದ್ರು. ನಂತರ ಮಾತನಾಡಿದಂತಹ ಕುಮಾರ ಹಕಾರಿ, ಪ್ರಥಮ ಬಾರಿಗೆ ಸ್ಪರ್ಧಿಸುತ್ತಿರುವಂತಹ ಪಕ್ಷ ಕರ್ನಾಟಕದಲ್ಲಿ ಶಿಶು ರೂಪದಲ್ಲಿದ್ದು ಬಳ್ಳಾರಿ ಜಿಲ್ಲೆಯ ಜನತೆಯ ಸಹಕಾರ ಬೆಂಬಲ ನೀಡಿ ಆಶೀರ್ವಾದಿಸಬೇಕೆಂದು ಮನವಿಯನ್ನ ಮಾಡಿಕೊಂಡ್ರು. ಇವತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ನಾವು ನಮ್ಮ ಪಕ್ಷದ ಅಭ್ಯರ್ಥಿಯನ್ನಾಗಿ, ಶಿವಸೇನಾ ಪಕ್ಷದ ಅಭ್ಯರ್ಥಿಯನ್ನಾಗಿ ಈಶ್ವರಪ್ಪ ಅವ್ರನ್ನ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಆಮೇಲೆ ಈಗಾಗಲೇ ನಾವು ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಕುಡಾದ ಕಾಂಗ್ರೆಸ್ ಇರತಕ್ಕಂಥ ಮೊದಲೇ ಮಹಡಿಯಲ್ಲಿ ನಾವು ನಮ್ಮ ಚುನಾವಣಾ ಆಫೀಸ್, ಚುನಾವಣಾ ಕಚೇರಿಯನ್ನು ಉದ್ಘಾಟನೆ ಮಾಡಿ ಪೂಜೆ ಮಾಡೋದ್ರ ಮೂಲಕ, ಭಾರತ ಮಾತೆ ಪೂಜೆ ಮಾಡೋದ್ರ ಮೂಲಕ ಉದ್ಘಾಟನೆ ಮಾಡಿದ್ದೀವಿ. ಉದ್ಘಾಟನೆ ಮಾಡಿ ನಾಳೆ ಸೋಮವಾರ ಬೃಹತ್ ರ್ಯಾಲಿಯನ್ನು ಬಳ್ಳಾರಿ ನಗರದಲ್ಲಿ ಏರ್ಪಾಡು ಮಾಡಿದ್ದೀವಿ. ನಮ್ಮ ಶಿವಸೇನಾ ಪಕ್ಷದ ಅಭ್ಯರ್ಥಿಯನ್ನು, ಈ ಬಳ್ಳಾರಿ ಜಿಲ್ಲೆಯ ಜನತೆ ಸಾಕಷ್ಟು ರಾಜಕೀಯ ದ್ರವೀಕರಣ ಮಾಡಿದ್ದಾರೆ, ರಾಜಕೀಯ ದ್ರವೀಕರಣಕ್ಕೆ ಮುಂದಾಳತ್ವವನ್ನು ವಹಿಸಿದ್ದಾರೆ. ಅದರಂತೆ ಈ ಸಾರಿ ನಮ್ಮ ಬಯಕೆ ಏನಿದೆ ಅಂದರೆ ಶಿವಸೇನಾ ಪಕ್ಷದ ಅಭ್ಯರ್ಥಿಯನ್ನು ಬಳ್ಳಾರಿಯ ಜನತೆ, ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಜನತೆ ಗೆಲ್ಲಿಸಿಕೊಡ್ತಾರನ್ನೋ ಒಂದು ನಂಬಿಕೆ ಇದೆ. ಯಾಕಂದರೆ ಒಂದು ಧ್ರುವೀಕರಣಕ್ಕೆ ಮುಂದೆಯಿಂದನೇ ಆಗಲಿ, ಆ ವಿಜಯ ಯಾತ್ರೆ ಬಳ್ಳಾರಿಯಿಂದನೇ ಆಗಲಿ, ಯಾಕಂದರೆ ವಿಜಯನಗರ ಸಾಮ್ರಾಜ್ಯ ಇದ್ದರು ಬಳ್ಳಾರಿ ಜಿಲ್ಲೆಯಲ್ಲಿ ಹಕ್ಕಬುಕ್ಕರು ಸ್ಥಾಪನೆ ಮಾಡಿದಂಥ ಒಂದು ಬೃಹತ್ ನಗರ ಹಂಪೆ. ಆ ಹಂಪೆ ಉಳಿವಿಗಾಗಿ ನಾವು ಹೋರಾಡ್ತೀವಿ. ಆ ಹಂಪೆಯ ಒಂದು ವಿಜಯ, ಆ ವಿಜಯ ದುಂದುಮೇನು ಮೊಳಗ್ತಾ ಇತ್ತು, ವಿಜಯನಗರ ಸಾಮ್ರಾಜ್ಯ ದುಂದುಮೇನು ಮೊಳಗ್ತಾ ಇತ್ತು. ಅಂತ ಒಂದು ವಿಜಯ ದುಂದುಮೇ ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಈ ಮೂಲಕ ನಾನು ಹೇಳ ಬಯಸ್ತೀನಿ. ನಮ್ಮ ಅಭ್ಯರ್ಥಿ ಈಶ್ವರಪ್ಪ ಯುವಕ, ಒಳ್ಳೆಯ ಮುನ್ನಡೆದಿರತಕ್ಕಂಥ ಯುವಕ, ಅವನಿಗೆ ತಮ್ಮೆಲ್ಲರ ಆಶೀರ್ವಾದ, ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿ ಅತ್ಯಂತ ಬಹುಮತದಿಂದ ಅವನ ಆರಿಸ್ತಾ ಇರಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರನ್ನ ನಾನು